साहित्य परिषत् तालूकु घटक राज्य मट्टद शत कवि चुटुकु कविगोष्ठी नूतन पदाधिकारी पदग्रहण कृति लोकार्पणे कार्यवन्न डिसेंबर 31 एर्पडिसलागिदे अध्यक्ष सुंदरेश टी उडुवारे तिळिसिदरु। ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರಕಲಗೂಡು ಶಿಕ್ಷಕರ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ 100ಕ್ಕೂ ಹೆಚ್ಚಿನ ಚುಟುಕು ಕವಿಗಳು ಭಾಗವಹಿಸಲಿದ್ದಾರೆ। ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ತಾಲ್ಲೂಕಿನವರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗಿದೆ। ಕಾರ್ಯಕ್ರಮದಲ್ಲಿ ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ, ಶಾಸಕ ಇಟಿ ರಾಮಸ್ವಾಮಿ, ಮಾಜಿ ಸಚಿವ ಏಮನ್, ಜಿಲ್ಲಾ ಜೋಸಪ್ಪ ಅಧ್ಯಕ್ಷ ಲೋಕೇಶ್, ತಹಶೀಲ್ದಾರ್ ಕೆಆರ್ ಶ್ರೀನಿವಾಸ್ ಪಾಲ್ಗೊಳ್ಳುವರು। ಕವಯತ್ರಿ ಗುರುರು ಪಂಕಜ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು। ಈ ಸಂದರ್ಭದಲ್ಲಿ ಪರಿಷತ್ತಿನ ಪ್ರಮುಖರಾದ ವರುಣ್, ಮಂಜು, ಶೇಖರ್, ಗಂಗಾಧರ್ ಗೋಷ್ಠಿಯಲ್ಲಿದ್ದರು। ಪೋಸ್ಟಿಂಗ್ಗೆ ನಾವು ನೋಂದಣಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಯಾವಾಗ ನಾವು ಇದನ್ನು ಜಾಹೀರಾತನ್ನು ಹೊರಡಿಸಿ ನೋಂದಣಿ ಮಾಡ್ಕೊಳ್ಳೋ ಪ್ರಾರಂಭ ಮಾಡಿದ್ರು, 40 ಜನ ಈ ಅಕ್ಟೋಬರ್ ತಾಲೂಕಿನಲ್ಲಿ ಅವತ್ತು ನೋಂದಣಿ ಮಾಡಿಸ್ಕೊಂಡ್ರು। ಅವರು ಹೇಳೋ ಒಂದು ಮಾತುಗಳು ನಮಗೆ ಒಂಥರ ಬಹಳ ಸಂತೋಷ ಆಗಿತ್ತು। ಸರ್, ನಾವು ತುಂಬ ಬುಕ್ಸ್ಗಳು ಬರೆದಿದ್ದೀವಿ, ತುಂಬ ಕವನಗಳು ಬರೆದಿದ್ದೀವಿ, ಚುಟುಕುಗಳು ಬರೆದಿದ್ದೀವಿ, ಅವನ್ನು ಎಲ್ಲಿ ಯಾವ ಥರ ಲಾಂಚ್ ಮಾಡೋದೆ ನನಗೆ ಗೊತ್ತಿಲ್ಲ, ಯಾವ ನಮ್ಮ ವೇದಿಕೆಗಳೇ ಸಿಗ್ತಿಲ್ಲ ಸರ್, ಒಂದು ಒಳ್ಳೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀರಿ ನೀವು ಅಂತೇಳಿ ನಮಗೆ ಒಂದು ಪಟ್ಟಿನೂ ಇದೆ। ಒಟ್ಟಿಗೆ 120 ಜನ ಕವಿಗಳು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಹುಬ್ಬಳ್ಳಿ, ಧಾರವಾಡ, ಬೀದರ್, ಚಿಕ್ಕಮಗಳೂರು, ದೊಡ್ಡಬಳ್ಳಾಪುರ, ಬೆಂಗಳೂರು, ತುಮಕೂರು, ಮೈಸೂರು, ನಮ್ಮ ಮಂಡ್ಯ, ತುಮಕೂರು, ಅದರಲ್ಲೂ ತುಮಕೂರು ಮತ್ತು ಮಂಡ್ಯದಲ್ಲೇ ಜಾಸ್ತಿ ಜನ ನಮ್ಮ ಹತ್ರ ನೋಂದಣಿ ಮಾಡಿಸ್ಕೊಂಡಿದ್ದಾರೆ। ಹಾಗೆ ನಮ್ಮ ಅಕ್ಕಗೋಡು ತಾಲೂಕು ಮತ್ತು ಒಡನಶಿಪುರ ಚನ್ನರಾಯಪಟ್ಟಣ ಕಲಿ ಆ ತಾಲೂಕಿನಲ್ಲಿ 25 ಜನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ। ಒಟ್ಟಾರೆಯಾಗಿ ಒಂದು 120 ಕವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್, ಹೊರ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ ಸರ್। ನಮ್ಮ ಹಾಸನ ಜಿಲ್ಲೆಯಲ್ಲೇ ತುಂಬ ಜನ ಕವಿಗಳು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅದು ಅಕ್ಕಗೋಡಲ್ಲಿ ನಾನು ಹೇಳಿದಂಗೆ 40 ಜನ ಕವಿ ಪ್ರತಿಭಾವಂತರು ನಾವು ಗುರುತಿಸಿದ್ದೀವಿ। ಅವರಿಗೆ ವೇದಿಕೆಯನ್ನು ಕೊಡಲೇಬೇಕು ಅಂತ ವೇದಿಕೆಯನ್ನು ಕೊಟ್ಟು ಅವ್ರ ಪ್ರತಿಭೆಯನ್ನು ಗುರುತಿಸ್ಬೇಕು, ಅವ್ರನ್ನ ಒಂದು ನಮ್ಮ ಅರ್ಕುಗೋಡ ತಾಲೂಕು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಹಿತ್ಯ ಲೋಕದಲ್ಲಾಗಲಿ ಬೇರೆ ಒಂದು ಲೋಕದಲ್ಲಾಗಲಿ ಉತ್ತಮ ಸ್ಥಿತಿಯಲ್ಲಿದೆ, ಪ್ರಥಮ ಸ್ಥಿತಿಯಲ್ಲಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್।